ಈ ಪ್ರಶ್ನೆಗೆ ಈಗ ಇನ್ನಷ್ಟು ಬಲ ಬರ್ತಾ ಇದೆ ಹಿಂದೂ ದೇವಾಲಯಗಳನ್ನ ಸರ್ಕಾರಗಳು ಯಾಕೆ ನಡೆಸಬೇಕು ಆಡಳಿತದಲ್ಲಿ ಧರ್ಮವನ್ನು ಸೇರಿಸಬಾರದು ಆದ್ರೆ ಧರ್ಮದಲ್ಲಿ ಆಡಳಿತ ಸೇರಬಹುದಾ ಮಸೀದಿ ಚರ್ಚ್ಗಳು ಯಾಕೆ ಸರ್ಕಾರದ ವಶಕ್ಕೆ ಬರೋದಿಲ್ಲ ಅದಕ್ಕೆ ಮಾತ್ರ ಜಾತಿಯತೀತೆಯ ಸರ್ಕಾರಗಳು ಯಾಕೆ ಹೀಗೆ ದೇಗುಲಗಳನ್ನ ವಶಪಡಿಸಿಕೊಡ್ತವೆ ಇದು ಯಾವಾಗಿಂದ ಶುರುವಾಯಿತು ದೇವಾಲಯಗಳಿಗೆ ತೀರ್ಥತೆ ಅನ್ವಯ ಆಗೋದಿಲ್ವಾ ಹಿಂದೂಗಳಿಗೆ ತೀರ್ಥತೆ ಅನ್ವಯ ಆಗೋದಿಲ್ವಾ ಅಂಜನಾದ್ರಿಯ ಬೆಟ್ಟದ ಮೇಲೆ ಒಂದು ಹನುಮನ ದೇವಸ್ಥಾನ ಇದೆ ಅಲ್ಲಿದ್ದಂತಹ ಮಹಾಂತರನ್ನ ಪೊಲೀಸರು ಬಲವಂತವಾಗಿ ಹೊರಗೆ ಯಾಕೆ ಸ್ನೇಹಿತರೆ ನಮಸ್ಕಾರ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ ತಿರುಪತಿ ಲಡ್ಡು ಅಪವಿತ್ರವಾದ ಬೆನ್ನಲ್ಲೇ ಹಿಂದೂಗಳ ಬಹುದಿನಗಳ ಬೇಡಿಕೆಗೆ ಮತ್ತೆ ಧ್ವನಿ ಬಂದಿದೆ ಏನದು ಬೇಡಿಕೆ ಹಿಂದೂ ದೇವಾಲಯಗಳನ್ನು ಸರ್ಕಾರಗಳು ಯಾಕೆ ನಡೆಸಬೇಕು ಹಿಂದೂ ದೇವಾಲಯಗಳನ್ನು ಸರ್ಕಾರದ ಆಡಳಿತದಿಂದ ಮುಕ್ತಗೊಳಿಸಬೇಕು ಇದಕ್ಕೆ ಸರ್ಕಾರಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಈ ಬೇಡಿಕೆಗೆ ಈಗ ಇನ್ನಷ್ಟು ಜೀವ ಬಂದಿದೆ ನಮ್ಮದು ಜಾತ್ಯತೀತ ಭಾರತ ಆಡಳಿತದಲ್ಲಿ ಧರ್ಮವನ್ನು ಸೇರಿಸಬಾರ್ದು ಆದರೆ ಧರ್ಮದಲ್ಲಿ ಆಡಳಿತ ಸೇರಬಹುದಾ ಅದು ಆಗಬಾರ್ದು ಹೌದು ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮಗಳ ವಿಚಾರದಲ್ಲಿ ಸರ್ಕಾರಗಳು ಯಾವ ರೀತಿಯಲ್ಲೂ ಮುಗಿ ತೋರಿಸೋದಿಲ್ಲ ಮಸೀದಿ ವಿಚಾರದಲ್ಲಾಗಲಿ ಚರ್ಚ್ ವಿಚಾರದಲ್ಲಾಗಲಿ ಸರ್ಕಾರಗಳು ಮುಗಿ ತೋರಿಸೋದಿಲ್ಲ ಯಾಕೆಂದರೆ ಅದು ಧರ್ಮ ಅನ್ನೋದು ಅವರ ವೈಯಕ್ತಿಕ ವಿಚಾರ ಅಂತ ಹೇಳಿ ಜಾತ್ಯತೀತ ತತ್ವವನ್ನು ನಾವು ಹೇಳ್ಕೊಂಡು ಬಂದಿದ್ದೇವೆ ಆದರೆ ಹಿಂದೂ ದೇವಾಲಯಗಳ ವಿಚಾರದಲ್ಲಿ ಯಾಕೆ ಹೀಗೆ ಈ ಪ್ರಶ್ನೆಯನ್ನು ಹಿಂದೂಗಳು ಕೇಳಬಾರ್ದಾ ಈ ಪ್ರಶ್ನೆಯನ್ನು ಕೇಳಿದ್ರೆ ಮೂಲಭೂತವಾದಿಗಳು ಅಂತ ಅನ್ನಿಸ್ಕೊಳ್ಳೋದು ಯಾಕೆ ಈಗ ಕಾಲ ಬದಲಾಗಿದೆ ಈ ಪ್ರಶ್ನೆಗೆ ಈಗ ಇನ್ನಷ್ಟು ಬಲ ಬರ್ತಾ ಇದೆ ವಾಸ್ತವವಾಗಿ ಸ್ನೇಹಿತರೆ ಹಿಂದೂ ದೇವಾಲಯಗಳನ್ನು ಸರ್ಕಾರಗಳು ತಮ್ಮ ವಶಕ್ಕೆ ತಗೊಳ್ಳುವಂಥ ಒಂದು ಈ ಚಾಳಿ ಶುರುವಾಗಿದ್ದು ಬ್ರಿಟಿಷರ ಕಾಲದಲ್ಲಿ ಆ ಬ್ರಿಟಿಷರ ಕಾಲದಲ್ಲಿ ಶುರುವಾದಂತಹ ಚಾಳಿ ಇವತ್ತಿನವರೆಗೆ ನಡೀತಾ ಬಂದಿದೆ ಇವತ್ತು ಕರ್ನಾಟಕದ್ದೇ ಒಂದು ಉದಾಹರಣೆಯನ್ನು ನಾನು ನಿಮಗೆ ಕೊಡ್ತೇನೆ ಕರ್ನಾಟಕ ಹನುಮನ ಜನ್ಮಸ್ಥಳ ಅಂಜನಾದ್ರಿಯ ಬೆಟ್ಟದ ತಪ್ಪಲಿನಲ್ಲಿ ಹನುಮ ಹುಟ್ಟದ ಅನ್ನುವಂಥದ್ದನ್ನು ನಾವೆಲ್ಲರೂ ನಂಬ್ತೇವೆ ಅಂಜನಾದ್ರಿಯ ಬೆಟ್ಟದ ಮೇಲೆ ಒಂದು ಹನುಮನ ದೇವಸ್ಥಾನ ಇದೆ ಅದು ಕಳೆದ ಐದು ವರ್ಷಗಳ ಹಿಂದಿನವರೆಗೆ ಯಾರಿಗೂ ಗೊತ್ತಿರಲಿಲ್ಲ ಸ್ಥಳೀಯರು ಮಾತ್ರ ಒಂದಷ್ಟು ಜನ ಅಲ್ಲಿ ಹೋಗ್ತಿದ್ರು ಪೂಜೆ ಮಾಡ್ತಿದ್ರು ಬರ್ತಾಯಿದ್ರು ಯಾವ ಸರ್ಕಾರಗಳು ಅದ್ರ ಬಗ್ಗೆ ಗಮನ ಹರಿಸಿರಲಿಲ್ಲ ಅವ್ರು ಬೇಕಾಗೂ ಇರಲಿಲ್ಲ ಅಲ್ಲಿ ಜನನೇ ಹೋಗ್ತಾ ಇರಲಿಲ್ಲ ಆದರೆ ಅಯೋಧ್ಯ ಆಂದೋಲನ ಯಾವಾಗ ಶುರುವಾಯಿತು ರಾಮ ಮಂದಿರವನ್ನು ಅಯೋಧ್ಯೆಯಲ್ಲಿ ಕಟ್ಟಬೇಕು ಅನ್ನುವಂಥ ಆಂದೋಲನ ಆಗ ಒಂದಷ್ಟು ಜನಗಳಿಗೆ ಹನುಮನ ನಾಡು ನಮ್ಮ ಅಂಜನಾದ್ರಿಯ ಮೇಲೆ ಒಂದಷ್ಟು ಆಗ ಗಮನ ಹರಿಯಿತು ಆಗ ಒಂದಷ್ಟು ಜನ ಸುತ್ತಮುತ್ತಲಿನವರೆಲ್ಲ ಓ ಹನುಮನ್ ನಮ್ಮವನೇ ಅಲ್ವಾ ಇಲ್ಲೇ ಹನುಮನ ದೇವಾಲಯ ಇದೆಯಲ್ಲ ನಾವು ಹೋಗೋಣ ಅಂತ ಹೋಗೋದಕ್ಕೆ ಶುರು ಮಾಡಿದ್ರು ಆಗ ಒಂದಷ್ಟು ಭಕ್ತರ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಬಂತು ಸರ್ಕಾರಗಳು ಏನು ಅದ್ರ ಬಗ್ಗೆ ಏನು ತಲೆನೂ ಕಡಿಸ್ಕೊಳ್ಳಿಲ್ಲ ಅದಾದ ನಂತರದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾದರು ಹದಿನಾರು ಹದಿನೇಳು ಇರಬೇಕನ್ಸುತ್ತೆ ಪ್ರಧಾನಿ ಮೋದಿ ಅವರ ಪತ್ನಿ ಬೆನ್ ಅಂಜನಾದ್ರಿ ಬೆಟ್ಟಕ್ಕೆ ಭೇಟಿ ಕೊಟ್ಟರು ಹನುಮನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟಕ್ಕೆ ಆಗ ಇಡೀ ರಾಷ್ಟ್ರದಲ್ಲಿ ಅದು ಸುದ್ದಿ ಆಯಿತು ಬರೀ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ರಾಷ್ಟ್ರದ ಜನ ಅಲ್ಲಿಗೆ ಬರೋದಕ್ಕೆ ಶುರು ಮಾಡಿದ್ರು ಭಕ್ತರ ಸಂಖ್ಯೆ ಏಕಾಏಕಿ ಏರ್ಬಿಡ್ತು ಅಲ್ಲಿಗೆ ಬರುವಂತಹ ಆದಾಯ ದುಪ್ಪಟ್ಟು ಹೆಚ್ಚಾಗ್ಬಿಡ್ತು ಆಗ ಸ್ಥಳೀಯವಾಗಿ ಯಾರು ಪೂಜೆ ಮಾಡ್ತಿದ್ರು ಅವರಲ್ಲಿ ಸ್ವಲ್ಪ ಗೊಂದಲ ಉಂಟಾಯಿತು ಪೂಜೆಯ ಹಕ್ಕು ನಮಗಿರಬೇಕು ನಮಗಿರಬೇಕು ಅಂತ ಎರಡು ಗುಂಪುಗಳಿದ್ವು ಆಗ ಸರ್ಕಾರ ಮಧ್ಯಪ್ರವೇಶ ಮಾಡ್ತು ಸದ್ ಮಧ್ಯಪ್ರವೇಶ ಮಾಡಿ ಆ ಗುಂಪುಗಳಿಗೆ ಸಮಾಧಾನ ಮಾಡಿ ಒಂದು ತೀರ್ಪನ್ನು ಕೊಡಬೇಕಾದಂತಹ ಸರ್ಕಾರ ಆ ಇಡೀ ದೇವಸ್ಥಾನವನ್ನು ತಾನೇ ವಶಕ್ಕೆ ತಗೊಂಡ್ಬಿಡ್ತು ಅಲ್ಲಿದ್ದಂಥ ಮಹಾಂತರನ್ನು ಪೊಲೀಸರು ಬಲವಂತವಾಗಿ ಹೊರಗೆ ದಬ್ಬಿಟ್ರು ಯಾಕೆ ಇಷ್ಟು ಇಲ್ಲದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಈ ಘಟನೆ ಯಾಕಾಯಿತು ಎರಡು ಸಾವಿರದ ಹದಿನೆಂಟರ ಹೊತ್ತಿಗೆ ಆ ದೇವಸ್ಥಾನಕ್ಕೆ ಭಕ್ತರ ಸಂಖ್ಯೆ ಸಾವಿರಾರು ಸಂಖ್ಯೆಯಲ್ಲಿ ಹೆಚ್ಚಾಯಿತು ಆದಾಯ ಬರೋದಕ್ಕೆ ಶುರುವಾಯಿತು ಸುತ್ತಮುತ್ತಲ ವ್ಯಾಪಾರ ವಹಿವಾಟುಗಳು ಜೋರಾದವು ಆಗ ದೇವಸ್ಥಾನದ ಸುತ್ತಲಿನ ಆಸ್ತಿ ಎಷ್ಟಿರ್ಬೋದು ಅನ್ನುವಂಥದ್ರ ಕಡೆಗೆ ಸರ್ಕಾರ ಹರಿಸೋದಕ್ಕೆ ಶುರುವಾಯಿತು ಆಗ ಸರ್ಕಾರಿ ಅಧಿಕಾರಿಗಳು ಅಲ್ಲಿಗೆ ಹೋದರು ಅಲ್ಲಿ ಯಾರು ಪೂಜೆ ಮಾಡ್ತಿದ್ರು ದೇವಸ್ಥಾನದ ಯಾರು ಅರ್ಚಕರು ಮತ್ತು ಅಲ್ಲಿನ ಸ್ಥಳೀಯರು ಯಾರಿದ್ರು ಅವ್ರನ್ನೆಲ್ಲ ವಿಚಾರಿಸಿದ್ರು ದೇವಸ್ಥಾನದ ಆಸ್ತಿ ಎಷ್ಟಿದೆ ದೇವಸ್ಥಾನಕ್ಕೆ ಆದಾಯ ಎಷ್ಟು ಬರುತ್ತೆ ಪ್ರವಾಸಿಗರು ಎಷ್ಟು ಬರ್ತಾರೆ ಭಕ್ತರು ಎಷ್ಟು ಬರ್ತಾರೆ ಅರೆ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ ದೇವಸ್ಥಾನದ ಆಸ್ತಿ ಆಸ್ತಿ ಇಷ್ಟಿಷ್ಟೆಲ್ಲ ಇದೆ ಸರ್ಕಾರಕ್ಕೆ ಈ ದುಡ್ಡು ತಗೊಂಡು ಹೋಗ್ಬೋದಲ್ವಾ ಹಾಗಾಗಿ ಏನು ಮಾಡಿದ್ರು ಅದನ್ನು ವ್ಯಾಜ್ಯವನ್ನು ಬಗೆಹರಿಸಿ ಪರಿಹಾರ ಕೊಡೋದು ಬಿಟ್ಟು ತಾನೇ ಪರಿಹಾರ ರೂಪದಲ್ಲಿ ತಾನೇ ಅದನ್ನು ವಶಪಡಿಸ್ಕೊಂಡು ಬಿಡ್ತು ಕಾಶಿ ಕಾಶಿಯ ಜ್ಞಾನವ್ಯಾಪಿ ದೇವಾಲಯದ ಪರವಾಗಿ ಹೋರಾಡ್ತಿದ್ದಾರಲ್ಲ ವಿಷ್ಣು ಶಂಕರ್ ಜೈನ್ ಅಂತ ವಕೀಲರು ಅವರು ಆಗ सरकार थी विरुद्धा, के वादा ने कौन के एक मंदिर है कर्नाटका में जिसे किशकते हनुमान जन्मभूमि लिया तो उनकी जन्मभूमि है किशकिंदा कर्नाटक में कोपर डिस्ट्रिक्ट में अंजनाद्री हिल्स पे ठीक है वहाँ पे रामानंदी संप्रदाय के जो महंत है उन्होंने जगह को अपनी तपस्या से जागृत किया सारी जो छह सीढ़ियां है दोनों तरफ पहाड़ के उन्होंने बनवाई

ಆ ಕೂಗಿಗೆ ಒಂದಷ್ಟು ಬಲ ಬರಬೇಕಾಗಿದೆ ಅದಕ್ಕಾಗಿ ಈ ಘಟನೆಯನ್ನು ನಾನು ನೆನಪಿಸ್ಕೊಳ್ಬೇಕಾಯ್ತು ಸರ್ಕಾರಗಳು ಯಾಕೆ ಹೀಗೆ ದೇಗುಲಗಳನ್ನು ವಶಪಡಿಸ್ಕೊಳ್ತವೆ ಇದು ಯಾವಾಗಿಂದ ಶುರುವಾಯಿತು ನಾನು ಆಗಲೇ ಹೇಳಿದಾಗೆ ಬ್ರಿಟಿಷರ ಕಾಲದಿಂದಲೇ ಶುರುವಾಯಿತು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಆಗ ಮಡ್ರಾಸ್ ಎಂಡೋಮೆಂಟ್ ಆ್ಯಕ್ಟ್ ಬ್ರಿಟಿಷರ ಕಾಲದಲ್ಲಿ ತಂದಿದ್ದು ಅಲ್ಲಿಯವರೆಗೆ ಯಾವುದೂ ಇರಲಿಲ್ಲ ಆಯಾ ದೇವಸ್ಥಾನಗಳು ಆಯಾ ಸ್ಥಳೀಯರು ನಡೆಸ್ಕೊಂಡು ಹೋಗ್ತಾಯಿದ್ರು ಬ್ರಿಟಿಷರ ಒಡೆದು ಆಳುವ ನೀತಿ ಆರಂಭವಾಯಿತು ಆಗ ಆಗ ಒಂದಷ್ಟು ದೇವಸ್ಥಾನಗಳನ್ನು ಸರ್ಕಾರಗಳು ನಡೆಸಬೇಕು ಅಂತ ವಶಕ್ಕೆ ಪಡಿಸ್ಕೊಂಡ್ರು ಅದಾದ ನಂತರದಲ್ಲಿ ಮತ್ತೆ ಸಾವಿರದ ಒಂಬೈನೂರ ಮೂವತ್ತೊಂದು ಮತ್ತು ಇನ್ನೊಂದಷ್ಟು ದೇವಸ್ಥಾನಗಳನ್ನು ಸೇರಿಸಿಕೊಳ್ಳಲಾಯಿತು ಅದಾದ ನಂತರದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸ್ವಾತಂತ್ರ್ಯ ಬಂದ ನಂತರವೂ ಕೂಡ ತಮಿಳುನಾಡು ಸರ್ಕಾರ ಅದನ್ನು ಮುಂದುವರಿಸ್ಕೊಂಡು ಬಂತು ಇನ್ನೊಂದು ಐವತ್ತು ದೇವಸ್ಥಾನಗಳನ್ನು ಅದಕ್ಕೆ ಸೇರಿಸ್ಕೊಳ್ತು ಆ ದೇವಸ್ಥಾನಗಳ ಆಡಳಿತ ಮಂಡಳಿಯ ಸದಸ್ಯರು ಯಾರಿದ್ದರು ಆ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ಕೊಂಡು ಯಾರು ಬರ್ತಿದ್ರು ಅವ್ರು ಕೋರ್ಟ್ಗೆ ಹೋದ್ರು ಹೈಕೋರ್ಟ್ನಲ್ಲಿ ಈ ಎಂಡೋಮೆಂಟ್ ಆ್ಯಕ್ಟ್ ಕಾನೂನು ಬಾಹಿರ ಅಂತ ಆಯಿತು ಸುಪ್ರೀಂ ಕೋರ್ಟ್ ಹೋದರು ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇದು ಕಾನೂನು ಬಾಹಿರ ಅನ್ನುವಂಥ ತೀರ್ಪು ಬಂತು ತಮಿಳುನಾಡು ಸರ್ಕಾರ ಕ್ಯಾರೇ ಅನ್ನಲಿಲ್ಲ ಕೋರ್ಟ್ ತೀರ್ಪಿಗೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಇನ್ನೊಂದು ತಿದ್ದುಪಡಿಯನ್ನು ತಂತು ಇನ್ನೊಂದಷ್ಟು ದೇವಸ್ಥಾನಗಳನ್ನು ಸೇರಿಕೊಳ್ತು ವಾಸ್ತವವಾಗಿ ಆ ಐವತ್ತು ದೇವಸ್ಥಾನಗಳು ಏನಿದ್ವು ಅದನ್ನು ವಾಪಸ್ ಕೊಟ್ಟಬೇಕು ಕೊಡಬೇಕಾಗಿತ್ತು ಸರ್ಕಾರದ ವರ್ಷದಿಂದ ಆದರೆ ಕೊಡಲೇ ಇಲ್ಲ ಇನ್ನೊಂದು ಯಾವ ರೀತಿ ತಿದ್ದುಪಡಿ ಮಾಡಿದ ಗೊತ್ತಾ ತಮಿಳುನಾಡು ಸರ್ಕಾರ ಯಾವುದೇ ಕೋರ್ಟ್ಗಳು ಏನೇ ತೀರ್ಪು ನೀಡಲಿ ಇನ್ ಈ ಕಾಯ್ದೆಯನ್ನು ಜಾರಿಗೊಳಿಸತಕ್ಕದ್ದು ಅಂತ ಒಂದು ನೋಟಿಫಿಕೇಷನನ್ನು ಕೊಟ್ಟರು ಇದೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ವಜಾ ಆಯಿತು ಈ ರೀತಿಯ ತಿದ್ದುಪಡಿಯೂ ಕೂಡ ಕಾನೂನು ಬಾಹಿರ ಅಂತ ಈಗಲೂ ಕೂಡ ಇದು ಕಾನೂನು ಬಾಹಿರವೇ ಆದರೂ ಕೂಡ ಯಾವ ಸರ್ಕಾರಗಳು ಇದಕ್ಕೆ ಕ್ಯಾರೆ ಅಂತಿಲ್ಲ ತಮಿಳ್ನಾಡು ಒಂದೇ ಅಲ್ಲ ಇಡೀ ಭಾರತದಲ್ಲಿ ಆಗ್ತಿರುವಂಥದ್ದು ಇದೇ ಕೆಲಸ ಮಾತೆತ್ತಿರ ಕಾನೂನು ಸಂವಿಧಾನ ಅಂತ ಮಾತಾಡುವಂಥ ಯಾವ ಪಕ್ಷಗಳು ಕೂಡ ಸುಪ್ರೀಂ ಕೋರ್ಟಿನ ಈ ತೀರ್ಪನ್ನು ಗೌರವಿಸುವಂಥ ಪ್ರಶ್ನೆ ಇಲ್ಲವೇ ಇಲ್ಲ ಗೌರವಿಸು ಗೌರವಿಸೋದಿರಲಿ ಅದನ್ನು ನೆನಪಿಸ್ಕೋತಾನೆ ಇಲ್ಲ ಅದನ್ನು ಅದನ್ನು ಕಾಲ ಕಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇನ್ನು ನಮ್ಮ ಕರ್ನಾಟಕ ಸರ್ಕಾರ ನಾನು ಆಗಲೇ ಹೇಳಿದಾಗ ಅಂಜನಾದ್ರಿಯನ್ನು ಈ ರೀತಿ ವಶಪಡಿಸ್ಕೊಡೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಮಸೀದಿ ಚರ್ಚ್ಗಳು ಯಾಕೆ ಸರ್ಕಾರದ ವಶಕ್ಕೆ ಬರೋದಿಲ್ಲ ಅದಕ್ಕೆ ಮಾತ್ರ ಜಾತ್ಯತೀತತೆನ ದೇವಾಲಯಗಳಿಗೆ ಜಾತ್ಯತೀತತೆ ಅನ್ವಯ ಆಗೋದಿಲ್ವಾ ಹಿಂದೂಗಳಿಗೆ ಜಾತಿಯತೀತತೆ ಅನ್ವಯ ಆಗೋದಿಲ್ವ ಎಷ್ಟು ವರ್ಷಗಳಿಂದ ಹಿಂದೂಗಳ ಬೇಡಿಕೆ ಇದೆ ಇದು ಈ ಬೇಡಿಕೆ ಇನ್ನು ಮುಂದಾದರೂ ಈ ಬೇಡಿಕೆಯನ್ನು ಸರ್ಕಾರಗಳು ಗಂಭೀರವಾಗಿ ಪರಿಗಣಿಸಬೇಕು ದೇವಾಲಯಗಳನ್ನು ಸರ್ಕಾರದ ಕಬಂಧ ಬಾಹುವಿನಿಂದ ಮುಕ್ತಗೊಳಿಸಬೇಕು ಭಕ್ತರು ನೀಡುವ ಹಣ ಆಯಾ ದೇವಸ್ಥಾನಗಳ ಅಭಿವೃದ್ಧಿಗೆ ಆಯಾ ಸಮಾಜದ ಅಭಿವೃದ್ಧಿಗೆ ಮೀಸಲಾಗಿಡಬೇಕು ಅನ್ನುವಂಥ ಕೂಗು ಈಗ ಜಾಸ್ತಿ ಆಗ್ತಾ ಇದೆ ವಕ್ಫ್ ಆಸ್ತಿಯ ಬಗ್ಗೆ ಒಂದಷ್ಟು ಆರೋಪಗಳು ಬಂದ ಹಿನ್ನೆಲೆಯಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆ ಹೇಗೆ ಜಾರಿ ಜಾರಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಹೊರಡ್ತೋ ಅದೇ ರೀತಿ ಹಿಂದೂ ದೇವಾಲಯಗಳನ್ನು ಸಹ ಸರ್ಕಾರ ಹಿಡಿತದಿಂದ ಮುಕ್ತಗೊಳಿಸುವುದಕ್ಕೆ ಇನ್ನೊಂದು ಬಹಳ ಮುಖ್ಯವಾದಂತಹ ತಿದ್ದುಪಡಿ ಆಗಬೇಕಾದಂಥ ಅವಶ್ಯಕತೆ ಇದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ